ನಮಸ್ಕಾರ ಮಕ್ಕಳೇ ಇಂದಿನ ಚರ್ಚಾ ವಿಷಯ ಜೀವಕೋಶ ರಚನೆ ಮತ್ತು ಕಾರ್ಯಗಳು ಈ ಕೆಳಗಿನ ಚಿತ್ರಗಳು ಯಾವ ಜೀವಿಗಳು ಎಂದು ಹೇಳಬಲ್ಲಿರ ಮೊದಲನೇ ಚಿತ್ರ ಅಮೀಬಾ ಎರಡನೇ ಚಿತ್ರ ಪ್ಯಾರಾ ಮೀಸಿಯಂ ಜೀವಕೋಶ ರಚನೆ ಮತ್ತು ಕಾರ್ಯಗಳು ಉನ್ನತ ವರ್ಧನ ಸಾಮರ್ಥ್ಯವುಳ್ಳ ಸೂಕ್ಷ್ಮದರ್ಶಕದಿಂದ ನಾವು ಕೋಶ ಕೇಂದ್ರದ ಒಳಗೆ ಗೋಳಾಕಾರದ ರಚನೆಯೊಂದು ಇದೆ ಇದನ್ನು ಕೋಶವೆ ಕೇಂದ್ರ ಎನ್ನುವರು ಕೋಶ ಕೇಂದ್ರವು ದಾರದಂತಹ ರಚನೆಗಳನ್ನು ಒಳಗೊಂಡಿದೆ ಅದನ್ನು ವರ್ಣತಂತುಗಳು ಎನ್ನುವರು ಇವುಗಳು ವಂಶವಾಹಿಗಳನ್ನು ಹೊಂದಿದ್ದು ಇವು ತಂದೆ ತಾಯಿಗಳಿಂದ ಮರಿಗಳಿಗೆ ಗುಣಗಳ ಅನುವಂಶೀಯತೆ ಅಥವಾ ವರ್ಗಾವಣೆ ಸಹಾಯ ಮಾಡುತ್ತವೆ ಅನುವಂಶೀಯತೆಯ ಪಾತ್ರದ ಜೊತೆಗೆ ಕೋಶ ಕೇಂದ್ರವು ಜೀವಕೋಶದ ಚಟುವಟಿಕೆಗಳ ನಿಯಂತ್ರಕ ಕೇಂದ್ರವಾಗಿ ವರ್ತಿಸುತ್ತವೆ ಜೀವಕೋಶದ ಎಲ್ಲ ಘಟಕಗಳನ್ನು ಒಟ್ಟಾಗಿ ಪ್ರೋಟೋಪ್ಲಾಸಮ್ ಎನ್ನುವರು ಪ್ರೋಟೋಪ್ಲಾಸಮ್ನ ಚಿತ್ರವನ್ನು ನೀವು ಕಾಣಬಹುದು ಬ್ಯಾಕ್ಟೀರಿಯಾ ಜೀವಕೋಶದ ಕೋಶಕೇಂದ್ರವು ಬಹುಕೋಶೀಯ ಜೀವಿಗಳಲ್ಲಿರುವಂತೆ ವ್ಯವಸ್ಥಿತವಾಗಿಲ್ಲ ಅವುಗಳ ಕೋಶ ಕೇಂದ್ರವು ಕೇಂದ್ರ ಪೊರೆಯನ್ನು ಹೊಂದಿಲ್ಲ ಕೋಶಕೇಂದ್ರ ಪೊರೆ ಇಲ್ಲದ ಕೋಶಕೇಂದ್ರ ವಸ್ತುವನ್ನು ಹೊಂದಿರುವ ಜೀವಕೋಶವನ್ನು ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಎನ್ನುತ್ತಾರೆ ಉದಾಹರಣೆಗಳೆಂದರೆ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳು ಈರುಳ್ಳಿ ಜೀವಕೋಶಗಳು ಮತ್ತು ಕೆನ್ನೆಯ ಜೀವಕೋಶಗಳಂತಹ ಜೀವಕೋಶಗಳು ಕೋಶಕೇಂದ್ರ ಪೊರೆ ಇರುವ ವ್ಯವಸ್ಥಿತವಾದ ಕೋಶ ಕೇಂದ್ರವನ್ನು ಹೊಂದಿದ್ದು ಅವುಗಳನ್ನು ಯುಕ್ಯಾರಿಯೋಟಿಕ್ ಜೀವಕೋಶಗಳು ಎನ್ನುವರು ಚಿತ್ರದಲ್ಲಿ ನಾವು ಪ್ರೊಕ್ಯಾರಿಯೋಟ್ ಮತ್ತು ಯುಕ್ಯಾರಿಯಟ್ ಚಿತ್ರಗಳನ್ನು ಗಮನಿಸಬಹುದು ವಿಜ್ಞಾನ ಟ್ರೇಡಿಯಸ್ ಕ್ಯಾನ್ಸ್ಪಿಯಾ ಎಲೆಗ ಎಲೆಯ ಜೀವಕೋಶಗಳ ಕೋಶ ದ್ರವ್ಯದಲ್ಲಿ ಬಣ್ಣ ಬಣ್ಣದ ಅನೇಕ ಸಣ್ಣ ರಚನೆಗಳು ಇದ್ದು ಅವು ಎಲೆಯ ಜೀವಕೋಶಗಳ ಕೋಶ ದ್ರವ್ಯದಲ್ಲಿ ಹರಡಿಕೊಂಡಿರುತ್ತವೆ ಇವುಗಳನ್ನು ಪ್ಲಾಸ್ಟಿಡ್ಗಳು ಎನ್ನುವರು ಇವುಗಳಲ್ಲಿ ಕೆಲವು ಪತ್ರ ಎಂಬ ಹಸಿರು ವರ್ಣಕವನ್ನು ಹೊಂದಿದೆ ಹಸಿರು ಬಣ್ಣದ ಪ್ಲಾಸ್ಟಿಡ್ಗಳನ್ನು ಕ್ಲೋರೋಪ್ಲಾಸ್ಟಗಳು ಎಂದು ಕರೆಯುವರು ಅವು ಎಲೆಗಳಿಗೆ ಹಸಿರು ಬಣ್ಣವನ್ನು ಕೊಡುತ್ತವೆ ಎಲೆಗಳ ಕ್ಲೋರೋಪ್ಲಾಸ್ಟ್ಗಳಲ್ಲಿರುವ ಪತ್ರ ಹರಿತು ದ್ಯುಸಿ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಾಗಿದೆ ಚಿತ್ರದಲ್ಲಿ ನಾವು ಪ್ಲಾಸ್ಟಿಡ್ ಮತ್ತು ಕ್ಲೋರೋಪ್ಲಾಸ್ಟ್ಗಳನ್ನು ಕಾಣಬಹುದು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ಹೋಲಿಕೆ ಚಿತ್ರ ನೋಡಿ ಮುಖ್ಯಾಂಶಗಳು ಉನ್ನತ ವರ್ಧನ ಸಾಮರ್ಥ್ಯವುಳ್ಳ ಸೂಕ್ಷ್ಮದರ್ಶಕದಿಂದ ನಾವು ಕೋಶ ಕೇಂದ್ರದ ಬಳಕೆ ಗೋಳಾಕಾರದ ರಚನೆ ಎಂದು ಇದೆ ಇದನ್ನು ಕೋಶಕೇಂದ್ರ ಎನ್ನುವರು ಕೋಶಕೇಂದ್ರ ಪರ ಇಲ್ಲದ ಕೋಶ ಕೇಂದ್ರ ವಸ್ತುವನ್ನು ಹೊಂದಿರುವ ಜೀವಕೋಶವನ್ನು ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಎನ್ನುತ್ತಾರೆ ಕೋಶ ಕೇಂದ್ರ ಪೊರೆ ಇರುವ ವ್ಯವಸ್ಥಿತವಾದ ಕೋಶಕೇಂದ್ರವನ್ನು ಹೊಂದಿದ್ದು ಅವುಗಳನ್ನು ಯುಕ್ಯಾರೊಟಿಕ್ ಜೀವಕೋಶಗಳು ಎನ್ನುವರು ಹಸಿರು ಬಣ್ಣದ ಪ್ಲಾಸ್ಟಿಟ್ಗಳನ್ನು ಕ್ಲೋರೋಪ್ಲಾಸ್ಟ್ಗಳು ಎಂದು ಕರೆಯುವರು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ ಕೆಳಗಿನ ಚಿತ್ರಗಳನ್ನು ಗುರುತಿಸಿ ಇದು ಪ್ರಾಣಿ ಜೀವಕೋಶ ಈ ಕೆಳಗಿನ ಚಿತ್ರಗಳನ್ನು ಗುರುತಿಸಿ ಹೆಸರಿಸಿ ಸಸ್ಯ ಜೀವಕೋಶ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕಿರುಕೋಶ ಕೇಂದ್ರ ಎಂದರೇನು ಉತ್ತರ ಉನ್ನತ ಉನ್ನತ ವರ್ಧನ ಸಾಮರ್ಥ್ಯವುಳ್ಳ ಸೂಕ್ಷ್ಮದರ್ಶಕದಿಂದ ನಾವು ಕೋಶ ಕೇಂದ್ರ ಒಳಗೆ ಗೋಳಾಕಾರದ ರಚನೆ ಎಂದು ಇದೆ ಇದನ್ನು ಕಿರುಕೋಶ ಕೇಂದ್ರ ಎನ್ನುವರು ಜೀವಕೋಶ ಎಂದರೇನು ಕೋಶಕೇಂದ್ರ ಪೊರೆ ಇಲ್ಲದ ಕೋಶಕೇಂದ್ರ ವಸ್ತುವನ್ನು ಹೊಂದಿರುವ ಜೀವಕೋಶವನ್ನು ಪ್ರೋಕ್ಯಾರಿಯೋಟ್ ಜೀವಕೋಶ ಎನ್ನುತ್ತಾರೆ